ಇವಸೊಂದು ಗಾಳಿ ಮಳೆ ಕೊಟ್ಟು ಅದು ಹೊರತಕ್ಕೆ ಎಲ್ಲ ತೊಳ್ಕೊಂಡೆ ಹೊಟ್ಟು. ಇನ್ನು ತೊಳೆಯಕ್ಕೆ ಉಳಿದ್ರೆ ಮನೆ ಒಳಗಡೆ ಇದು ಪಾತ್ರೆ ಉಂಡಯ್ಯ. ಯಾವುದೇ ಬೆಳೆಗೆ ರೇಟೂ ಇಲ್ಲ, ಇದ್ದು ಬಂದು ಫಸಲೂ ಈ ಗಾಳಿ ಮಳೆ ಕಿತ್ಕೊಂತು. ಎಲ್ಲ ಕಳ್ಕೊಂಡು ಈ ಜೀವವನ್ನು ಉಳ್ಕೊಂಡ್ರೆ ನಮ್ಮ ಸಾಕರ್ ಯಾರು? ಯಾವ ಸರ್ಕಾರ ಬಂದು ಎಷ್ಟು ದಿವಸ ಅಂತ ಸಾಕಾಗತ್ತದೆ? ಅದರಲ್ಲೂ ಈ ಬಡವನಿಗೆ ಹಸು ಜಾಸ್ತಿ, ಸಾವುಕಾರಿ ಕಾಯಿಲೆ ಜಾಸ್ತಿ, ಶುಗರ್ಲೆಸ್ ಕಾಫಿ, ಉಣಕ್ ಚಪಾತಿ. ದೇವರು ಬೇಕಾಗಿದ್ದಷ್ಟು ಕೊಟ್ಟಿರ್ತಾನೆ, ಅದೆಂತ ಮಾಡೋದು, ಬಾಯಿಗೆ ಬೀಗ. ಈ ಬಡವನಿಗೆ ಬೇಕ್ ಬೇಕಾಗಿದ್ದಲ್ಲಿ ತಿನ್ನು ಮನುಷ್ಯದೇ, ಅದು ಬೇಕಲ್ಲ ದುಡ್ಡು. ಈ ಇದ್ದವ ಇಲ್ದವನಿಗೆ ಕೊಡಬೇಡಿ, ನಂಗಂತೂ ತಿನ್ನು ಯೋಗ ಇಲ್ಲ, ನೀನಾದ್ರೂ ತಿಂದು ಸಾಯ ಅಂತೇಳಿ ಆಸೆ ಬಿಡುದ್ಲ. ಸುಮ್ನೆ ಅದು ದುಡ್ಡು ಕೂಡಿಡುದು. ಅದಕ್ಕೆ ನಾ ಹೇಳ್ತಾ ಇರೋದು, ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ರೆ ಇಡಿಯವ್ರಿಗೆ ಗೊತ್ತಾಗ್ದಂಗಿಡಿ, ಕಮ್ಮಿ ಇದ್ರೆ ಹೆಂಡತಿ ಗೊತ್ತಾಗ್ದಂಗಿಡಿ. ಯಾಕಂದ್ರೆ ಈ ಇಡಿಯವ್ರ ಕೈ ಸಿಕ್ಕೋದು ಒಂದೇ, ಏಡಿ ಬಾಯಿ ಸಿಕ್ಕೋದು ಒಂದೇ, ಕಟ್ಟಿ ಹಿಡ್ಕೊಂಡ್ರೆ ಬೀಳುವುದೇ ಇಲ್ಲ. ಇದ್ರ ಮಧ್ಯೆ ಈಗ ಟ್ರಾಫಿಕ್ ರೂಲ್ಸ್ ಬೇರೆ, ಕಾರು ಬೈಕ್ ಇಟ್ಕೊಂಡವರಿಗೆಲ್ಲ ದಂಡ ಕಟ್ಟಿ ಕಟ್ಟಿ ಸಾಕಾಗಿದೆ. ನಂದೊಂದು ಹಳೆ ಕಾಲದೊಂದು ಬೈಕ್ ಇತ್ತು, ಸ್ವಲ್ಪ ತುಕ್ಕ ಹಿಡ್ದತ್ತ. ಯಾರೊಬ್ರು 4,000 ಕೇಳಿದ್ರು, ನಾನು ಓಲ್ಡಿಸ್ಟ್ ಗೋಲ್ಡ್ ಅಲ್ಲ ಇರ್ಲಿ ಅಂತ ಇಟ್ಕೊಂಡಿದ್ದೆ. ಮೊನ್ನೆ ಈ ಹೆಲ್ಮೆಟ್ ಹಾಕೊಂಡು ರಸ್ತೆಲಿ ಹೋಗ್ತಾ ಇದ್ದೀನಿ, ಪೊಲೀಸ್ನ ಅಡಾಕಡ, ಇದಕ್ಕೆ ಯಾವುದೇ ರೆಕಾರ್ಡ್ ಸರಿ ಇಲ್ಲ, 15,000 ದಂಡ ಕಟ್ಟ ಅಂತ ಹೇಳಿದ್ರು. ನಂಗೆ 15,000 ಕೊಡಕ್ಕಿದ್ದುದ್ರೆ ಹೊಸ್ತೆ ತಗೊಂತಿದ್ದೆ, ಇದು ನೀವೇ ಇಟ್ಕೊಳ್ಳಿ ಅಂದೆ. ಅವರಿಗೆ ಆ ಬೈಕ್ ಕೊಟ್ಟು ನೆಡ್ಕೊಂಡು ಹೊರಟೆ. ಅದಕ್ಕೆ ಈ ಸಮಸ್ಯೆ ಬೇಡ ಅಂತೇಳಿ ಈಗ ಈ ಗಾಡಿಗೂಂತಾದ್ ಪೆಟ್ರೋಲು, ಬಾಡಿಗೂಂತಾದ್ ಪೆಟ್ರೋಲ್ ಎಲ್ಲ ಹಾಕೊಂಡು ಈ ಟ್ರಾಫಿಕ್ ದಂಡ ಬೇರೆ ಕಟ್ಕೊಂಡು ಇದು ಗೀಟು ವಹಿವಾಟಲ್ಲ ಅಂತೇಳಿ ಈಗೊಂದು ಒಳ್ಳೆ ಸೈಕಲ್ ಇಟ್ಕೊಂಡೀನಿ ಓಡಾಡಕ್ಕೆ. ಖರ್ಚು ಕಮ್ಮಿ, ತುಳಿತಾ ಇದ್ರೆ ವ್ಯಾಯಾಮ ಆದಂಗೂ ಆತ, ಕುಡ್ಕೊಂಡು ಕುತ್ಕೊಂಡು ಹೋತಾ ಇದ್ರೆ ಗಮ್ಮತ್ತಾಗಿ ಯಾ ಪೊಲೀಸರು ನನ್ನ ಹಾಕೊಡ್ಲ. ಏನಂತೀರಿ?